ಶೃಂಗೇರಿಗೆ ಸ್ಯಾಂಡಲ್ವುಡ್ ನಟಿ ರಚಿತಾರಾಮ್ ಭೇಟಿಯನ್ನು ನೀಡಿದ್ದಾರೆ. ಶಾರದಾಂಬೆಯ ದರ್ಶನವನ್ನು ರಚಿತಾರಾಮ್ ಪಡೆದಿದ್ದಾರೆ. ಶೃಂಗೇರಿ ಶಾರದಾಂಬಾ ಸನ್ನಿಧಿಯಲ್ಲಿ HDK ಕುಟುಂಬ ಕೂಡ ಪೂಜೆಯನ್ನು ಸಲ್ಲಿಸ್ತಾ ಇದೆ. ದೇವಾಲಯದಲ್ಲಿ ರಚಿತಾರಾಮ್ ಕಾಣಿಸಿಕೊಂಡು ಅಚ್ಚರಿಯನ್ನು ಮೂಡಿಸಿದ್ದಾರೆ. ಕಳೆದ 5 ದಿನಗಳಿಂದ ನಡೀತಾ ಇರುವಂತಹ ಶತಚಂಡಿಕಾ ಯಾಗ, ಇದರಲ್ಲಿ ದೇವೇಗೌಡರು ನಿರಂತರವಾಗಿ ಭಾಗವಹಿಸಿದ್ದಾರೆ. ಈ ಪೂಜೆಗಳಲ್ಲಿ ಇವತ್ತು ಪೂರ್ಣಾಹುತಿಯಲ್ಲಿ ಇಡೀ ದೇವೇಗೌಡರ ಕುಟುಂಬ ಪಾಲ್ಗೊಂಡಿದೆ. ಶೃಂಗೇರಿಗೆ ಈ ಸಂದರ್ಭದಲ್ಲಿ ಡಿಂಪಲ್ ಕ್ವಿನ್ ರಚಿತಾ ರಾಮ್ ಕೂಡ ಆಗಮಿಸಿ ಪೂಜೆಯನ್ನ ಸಲ್ಲಿಸಿರೋದು ವಿಶೇಷ. ದೇವಾಲಯದಲ್ಲಿ ರಚಿತಾರಾಮ್ ಕಾಣಿಸಿಕೊಂಡು ಈಗ ಅಚ್ಚರಿ ಮೂಡಿಸಿದ್ದಾರೆ. ಕಳೆದ 5 ದಿನಗಳಿಂದ ನಡೀತಾ ಇರುವಂತಹ ಶತಚಂಡಿಕಾ ಯಾಗ ಶೃಂಗೇರಿಯಲ್ಲಿ ಇಂದು ಪೂರ್ಣಾಹುತಿಯಲ್ಲಿ ಇಡೀ ದೇವೇಗೌಡರ ಕುಟುಂಬ ಪಾಲ್ಗೊಂಡಿದೆ. ಈ ಸಂದರ್ಭದಲ್ಲಿ ಡಿಂಪಲ್ ಕ್ವೀನ್ ಕೂಡ ಕಾಣಿಸಿಕೊಂಡಿದ್ದಾರೆ. ಶಾರದಾಂಬೆಯ ದರ್ಶನವನ್ನ ರಚಿತಾರಾಮ್ ಪಡೆದುಕೊಂಡಿದ್ದಾರೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ರ ರಚಿತಾರಾಮ್ ಶೃಂಗೇರಿಗೆ ಭೇಟಿ ಕೊಟ್ಟಂತಹ ಸಂದರ್ಭ. ಈ ಸಂದರ್ಭದಲ್ಲಿ ಅಭಿಮಾನಿಗಳು ಕೂಡ ಅವರ ಸೆಲ್ಫಿಗೆ ಮುಗಿಬಿದ್ದಿದ್ದಾರೆ. ನೋಡಿ, ಇಲ್ಲಿ ಗಮನಿಸ್ತಾ ಇದೀವಿ ಅವ್ರು ಬಂದಂತಹ ಸಂದರ್ಭ ಇದು. ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದು ಸೆಲ್ಫಿಗೆ ಮುಗಿಬಿದ್ದಿದ್ದಾರೆ. ಡಿಂಪಲ್ ಕ್ವೀನ್ ಈ ಭೇಟಿ ಬಹಳ ವಿಶೇಷ ಅನಿಸ್ತಾ ಇದೆ. ನಿಖಿಲ್ ಜೊತೆಗೆ ಹಲವಾರು ಸಿನಿಮಾಗಳಲ್ಲಿ ಈಗಾಗಲೇ ಅವರು ಪಾತ್ರ ಮಾಡಿದ್ದಾರೆ. ಮೊದಲಿಗೆ ಒಂದು ಸಿನಿಮಾ ಮಾಡಿದ್ರೀಗ ಸೀತಾರಾಮ ಕಲ್ಯಾಣ ಸಿನಿಮಾದಲ್ಲಿ ನಟಿಸಿದ್ದಾರೆ. ಈಗ ರಚಿತಾರಾಮ್ ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ಅಭಿಮಾನಿಗಳು ಯಾವ ರೀತಿಯಾಗಿ ಸೆಲ್ಫಿಗೆ ಮುಗಿಬಿದ್ರು ಅನ್ನೋದು ಇನ್ನೊಂದು ಕಡೆಗೆ ಗಮನಿಸ್ತಾ ಇದ್ದೀವಿ. ನಿರಂತರವಾಗಿ 5 ದಿನಗಳಿಂದ ಶೃಂಗೇರಿ ಮಠದಲ್ಲಿ ಪೂಜೆ ನಡೀತಾ ಇದೆ. ಶೃಂಗೇರಿ ಶಾರದಾಂಬ ಸನ್ನಿಧಿಯಲ್ಲಿ HD ದೇವೇಗೌಡರು ಈ ಪೂಜೆಯಲ್ಲಿ ಪಾಲ್ಗೊಂಡಿದ್ದಾರೆ. ಇವತ್ತು ಪೂರ್ಣಾಹುತಿ ಇದೆ. ಈ ಪೂರ್ಣಾಹುತಿಯಲ್ಲಿ ಇಡೀ ದೇವೇಗೌಡರ ಕುಟುಂಬ ಭಾಗವಹಿಸಿದೆ. ಇನ್ನೇ ಅಷ್ಟೇ, ಮಾಜಿ CM ಕುಮಾರಸ್ವಾಮಿ ಅವರು ಕೂಡ ಈ ಪೂಜೆಯಲ್ಲಿ ಪಾಲ್ಗೊಂಡಿದ್ರು. ಇವತ್ತು ಪೂರ್ಣಾಹುತಿ ಇರುವಂತಹ ಹಿನ್ನೆಲೆಯಲ್ಲಿ ಇಡೀ ಕುಟುಂಬದ ಸದಸ್ಯರೆಲ್ಲ ಅವರು ಬಂದಿದ್ದಾರೆ. ಆ ಸಂದರ್ಭದಲ್ಲಿ ಇವತ್ತು ರಚಿತಾರಾಮ್ ಕಾಣಿಸಿಕೊಂಡು ಅಚ್ಚರಿ ಮೂಡಿಸಿದ್ದಾರೆ. ಶಾರದಾಂಬೆಯ ದರ್ಶನವನ್ನ ನಟಿ ರಚಿತಾರಾಮ್ ಕೂಡ ಪಡೆದುಕೊಂಡಿದ್ದಾರೆ. ಕುಟುಂಬದ ಶ್ರೇಯೋಭಿವೃದ್ಧಿಗಾಗಿ ಯಾಗವನ್ನ ಮಾಡ್ತಿದ್ದೀನಿ ಅಂತ ದೇವೇಗೌಡರು ಮೊನ್ನೆಷ್ಟೇ ಹೇಳಿದ್ರು. ದೇವೇಗೌಡರು ಕುಟುಂಬದವರು ಈಗ ಪೂಜೆಯನ್ನ ನಡೆಸ್ತಾ ಇರುವಂತ ಈ ಸಂದರ್ಭದಲ್ಲಿ ಅವರು ಕೂಡ ಶೃಂಗೇರಿಗೆ ಬಂದಿದ್ದಾರೆ. ಶೃಂಗೇರಿಯ ಬಳಿಕ ಹೊರನಾಡು ದರ್ಶನವನ್ನ ಕೂಡ ಪಡೀತಾರೆ. ಹೊರನಾಡಿಗೆ ತೆರಳಲಿದ್ದಾರೆ ನಟಿ ರಚಿತಾರಾಮ್. ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ದೇವಾಲಯಕ್ಕೆ ಈಗ ಭೇಟಿಯನ್ನ ರಚಿತಾರಾಮ್ ಕೊಟ್ಟಿದ್ದಾರೆ. ಮೇಡಮ್ ಮಾತಾಡ್ತಾರೆ.